ಮುಂದಿನ ಸುದ್ದಿ ಚಿಕ್ಕಬಳ್ಳಾಪುರದ್ದು. ಪ್ರೀತಿಗೆ ಯಾವುದೇ ಗಡಿ ಇಲ್ಲ ಎಂಬ ಮಾತುಗಳು ಆಗ ಕೇಳಿ ಬರ್ತಾ ಇರುತ್ತೆ. ಹೌದು, ಪ್ರೀತಿ ಅಂದಮೇಲೆ ವಯಸ್ಸಿಗೂ ಗಡಿ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ 65 ವರ್ಷದ ವರ 30 ವರ್ಷದ ಯುವತಿಯನ್ನು ಮದುವೆ ಆಗಿರುವುದಾಗಿ ವರದಿಯಾಗಿದೆ. ಅಪರೂಪದ ಜೋಡಿ ಜಿಲ್ಲೆಯ ಶಿಡ್ಲಘಟ್ಟದ ಅಪ್ಪೇಗೌಡನ ಹಳ್ಳಿ ಗೇಟ್ನ ಬಯಲಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಬಳಿ ಮದುವೆಯಾಗಿದ್ದಾರೆ. ಈರಣ್ಣ ಹಾಗೂ ಅನು ಮದುವೆಯಾಗಿರುವ ನವ ದಂಪತಿ. 6 ತಿಂಗಳ ಹಿಂದೆ ಈರಣ್ಣ ಅವರ ಪತ್ನಿ ತೀರ್ಕೊಂಡಿದ್ದರು. ಇದರಿಂದ ಸಂಗಾತಿ ಇಲ್ಲದ ಕೊರತೆಯನ್ನು ತುಂಬಿಕೊಳ್ಳಲು ಅವರು ಮರು ಮದುವೆಯಾಗಿದ್ದಾರೆ. ವಿಶೇಷ ದಂಪತಿಗೆ ಗ್ರಾಮಸ್ಥರು ಕೂಡ ಶುಭವನ್ನು ಹಾರೈಸಿದ್ದಾರೆ. 65 ವರ್ಷದ ವರ 30 ವರ್ಷದ ವಧು ಮದುವೆ ಆಗಿದೆ. ಶುಭ ಹಾರೈಸಿ. ಚಿಕ್ಕಬಳ್ಳಾಪುರದ್ದು ಪ್ರೀತಿಗೆ ಯಾವುದೇ ಗಡಿ ಇಲ್ಲ ಎಂಬ ಮಾತುಗಳು ಆಗ ಕೇಳಿ ಬರ್ತಾ ಇರುತ್ತೆ. ಹೌದು, ಪ್ರೀತಿ ಅಂದಮೇಲೆ ವಯಸ್ಸಿಗೂ ಗಡಿ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ 65 ವರ್ಷದ ವರ 30 ವರ್ಷದ ಯುವತಿಯನ್ನು ಮದುವೆ ಆಗಿರುವುದಾಗಿ ವರದಿಯಾಗಿದೆ. ಅಪರೂಪದ ಜೋಡಿ ಜಿಲ್ಲೆಯ ಶಿಡ್ಲಘಟ್ಟದ ಅಪ್ಪೇಗೌಡನ ಹಳ್ಳಿ ಗೇಟ್ನ ಬಯಲಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಬಳಿ ಮದುವೆಯಾಗಿದ್ದಾರೆ. ಈರಣ್ಣ ಹಾಗೂ ಅನು ಮದುವೆಯಾಗಿರುವ ನವ ದಂಪತಿ. 6 ತಿಂಗಳ ಹಿಂದೆ ಈರಣ್ಣ ಅವರ ಪತ್ನಿ ತೀರ್ಕೊಂಡಿದ್ದರು. ಇದರಿಂದ ಸಂಗಾತಿ ಇಲ್ಲದ ಕೊರತೆಯನ್ನು ತುಂಬಿಕೊಳ್ಳಲು ಅವರು ಮರು ಮದುವೆಯಾಗಿದ್ದಾರೆ. ವಿಶೇಷ ದಂಪತಿಗೆ ಗ್ರಾಮಸ್ಥರು ಕೂಡ ಶುಭವನ್ನು ಹಾರೈಸಿದ್ದಾರೆ. 65 ವರ್ಷದ ವರ 30 ವರ್ಷದ ವಧು ಮದುವೆ ಆಗಿದೆ. ಶುಭ ಹಾರೈಸಿ.